ದೇವೇಗೌಡರನ್ನೇ ಉಚ್ಚಾಟನೆ ಮಾಡ್ತಾರ ಕುಮಾರಸ್ವಾಮಿ. ಮೈಸೂರು ತುಮಕೂರಿನಲ್ಲಿ ಉಚ್ಚಾಟಿಸಿದ್ರೆ ಪಕ್ಷ ಉಳಿಯುತ್ತಾ? ಅಪ್ಪನ ಪಕ್ಷವನ್ನು ಆತುರಾತುರವಾಗಿ ಕೆಡವುತ್ತಾರ ದಳಪತಿ? ಜೆಡಿಎಸ್ ಪುನರುತ್ಥಾನಕ್ಕಾಗಿ ಕುಮಾರಸ್ವಾಮಿ ಕಾರ್ಯಕರ್ತರ ಸಭೆ ಕರೆದಿದ್ದರು. ಇದೇ ಸಭೆಯಲ್ಲೇ ಕುಮಾರಸ್ವಾಮಿ ಕಾರ್ಯಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಆ ಒಂದು ಮಾತನ್ನು ಆಡಿದ್ರು. ಅಷ್ಟಕ್ಕೂ ಆ ಒಂದು ಮಾತು ಯಾವುದು ಅಂತೀರಾ? ಅದುವೇ ಉಚ್ಚಾಟನೆ. ಜಿಟಿ ದೇವೇಗೌಡರನ್ನು ಮೈಸೂರಿನಲ್ಲಿಯೇ ಉಚ್ಚಾಟನೆ ಮಾಡುತ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಷ್ಟಕ್ಕೂ ಹೆಚ್ ಡಿ ಕೆ ಮಾಡೋಕೆ ಹೊರಟಿರೋ ಕೆಲಸ ಏನು ಗೊತ್ತಾ? ಆ ಸಂಗತಿಯನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಜಿಟಿಡಿ ಉಚ್ಚಾಟಿಸಿದ್ರೆ ದಳ ಮೈಸೂರು ಕಳೆದುಕೊಳ್ಳುತ್ತಾ? ಮುಲಾಜಿಲ್ಲದೆ ಹೊರಗೆ ಹಾಕುತ್ತೇವೆ, ಮೈಸೂರಿನಿಂದಲೇ ಉಚ್ಚಾಟನೆ ಆರಂಭಿಸುತ್ತೇವೆ ಅನ್ನೋ ಮೂಲಕ ಹೆಚ್ ಡಿ ಕೆ ಬಹುದೊಡ್ಡ ಎಡವಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಮೈಸೂರಿನ ಕಾರ್ಯಕರ್ತರೊಬ್ಬರು ಜಿಟಿಡಿ ವಿರುದ್ಧ ಜೆಡಿಎಸ್ ಸಭೆಯಲ್ಲಿ ದೂರು ಹೇಳಿದ್ರು. ಆ ದೂರಿಗೆ ಉತ್ತರಿಸುತ್ತಾ ಕುಮಾರಸ್ವಾಮಿ ಜಿಟಿಡಿಯನ್ನೇ ಪಕ್ಷದಿಂದ ಉಚ್ಚಾಟಿಸುತ್ತೇವೆ, ಅಂಥವರಿಗೆ ಪಕ್ಷ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳುವ ಮೂಲಕ ಜಿಟಿಡಿ ತಲೆದಂಡದ ಮಾತಾಡುತ್ತಿದ್ದಾರೆ ಹೆಚ್ ಡಿ ಕೆ. ನಿಜಕ್ಕೂ ಜಿಟಿಡಿಯನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ದಳಪತಿಗಳು ಮೈಸೂರನ್ನೇ ಕಳೆದುಕೊಳ್ಳಬೇಕಾಗುತ್ತಾ? ಹೌದು, ಯಾಕಂದ್ರೆ ಜಿಟಿಡಿ ಸಿದ್ದು ಒಂದಾಗುವ ಮೂಲಕ ದಳಕ್ಕೆ ಗುನ್ನಾಗಿಡೋದು ಪಕ್ಕ. ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಜಿಟಿಡಿ ಸಿದ್ದು ಜೊತೆ ಸೇರಿದ್ರೆ ಮೈಸೂರಿನಲ್ಲಿ ದಳವೇ ಇಲ್ಲದಂತಾಗಿ ಬಿಡುತ್ತದೆ. ತುಮಕೂರಿನಲ್ಲಿ ಶ್ರೀನಿವಾಸ್ ಉಚ್ಚಾಟಿಸ್ತಾರ ಹೆಚ್ ಡಿ ಕೆ? ಹೌದು, ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಅವರನ್ನು ಹೆಚ್ ಡಿ ಕೆ ಪಕ್ಷದಿಂದ ಉಚ್ಚಾಟಿಸೋ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಜಿಟಿಡಿಯನ್ನು, ತುಮಕೂರಿನಲ್ಲಿ ಶ್ರೀನಿವಾಸರನ್ನ ಉಚ್ಚಾಟಿಸಿದ್ರೆ ದಳ ಅಕ್ಷರಶಃ ಮಂಡ್ಯ, ಹಾಸನ, ರಾಮನಗರಕ್ಕಷ್ಟೇ ಮೀಸಲಾಗಬೇಕಾಗುತ್ತದೆ. ಯಾಕಂದ್ರೆ ಹೇಮಾವತಿ ನದಿ ನೀರು ಬಿಡದಿದ್ರೂ ತುಮಕೂರಿನ ಜನ ಕನಿಷ್ಠ 4 ಕ್ಷೇತ್ರಗಳಲ್ಲಾದರೂ ಜೆಡಿಎಸ್ ಗೆಲ್ಲಿಸುತ್ತಿದ್ದರು. ಕಾರಣ ಗುಬ್ಬಿ ಶ್ರೀನಿವಾಸರಂತಹ ನಿಷ್ಠಾವಂತ ನಾಯಕರಿಂದಾಗಿ. ಇಂಥ ಪಕ್ಷನಿಷ್ಠರೇ ಬೇಸರದಿಂದ ಹೆಚ್ ಡಿ ಕೆ ವಿರುದ್ಧ ಗುಟುರು ಹಾಕುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಕುಳಿತು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳದೆ ಹೋದ್ರೆ ದಳ ಅನ್ನೋ ಪಕ್ಷ ಉಳಿಯುತ್ತಾ? ದಳದಿಂದ ಉಚ್ಚಾಟಿತರಾದವರು ಹಾಳಾಗಿದ್ದು ಕಡಿಮೆ. ಸಿದ್ದರಾಮಯ್ಯರನ್ನು ಇದೇ ದೇವೇಗೌಡರು ಉಚ್ಚಾಟನೆ ಮಾಡಿ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿ ಅಪಮಾನ ಮಾಡಿದ್ರು. ಸಿದ್ದರಾಮಯ್ಯ ಸಿಎಂ ಆಗಿ 5 ಅವಧಿ ಪೂರ್ಣಗೊಳಿಸಿ ಅಪ್ಪ ಮಕ್ಕಳ ಕೈಲೂ ಆಗದ ದಾಖಲೆ ಮಾಡಿದ್ರು. ಹಾಗೆ ನೋಡಿದ್ರೆ ದಳ ಉಚ್ಚಾಟಿಸಿದ ಎಲ್ಲರಿಗೂ ಅನ್ಯಾಯವಾಗಿಲ್ಲ. ಸಿದ್ದರಾಮಯ್ಯ ಅಂತೆಯೇ ಬಹುಪಾಲು ಮಂದಿ ಉದ್ಧಾರವೇ ಆಗಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಗುಬ್ಬಿ ಶ್ರೀನಿವಾಸರನ್ನ ಮೈಸೂರಿನಲ್ಲಿ ಜಿಟಿಡಿಯನ್ನ ಉಚ್ಚಾಟಿಸಿದ್ರೆ ದಳ ಅನ್ನೋ ಪಕ್ಷ 2023 5 ಸ್ಥಾನ ಗೆಲ್ಲೋದಕ್ಕೂ ಕಷ್ಟವಾಗುವ ಸಾಧ್ಯತೆಯೇ ಹೆಚ್ಚು. ಯಾಕಂದ್ರೆ ಜೆಡಿಎಸ್ ಪಕ್ಷ ನಿರ್ನಾಮಕ್ಕೆ ರಾಷ್ಟ್ರೀಯ ಪಕ್ಷಗಳು ಹಾಗೂ ದಳದಿಂದ ಅನ್ಯಾಯಕ್ಕೊಳಗಾದವರು ಕಾದು ಕುಳಿತಿದ್ದಾರೆ. ಕುಮಾರಸ್ವಾಮಿ ತಾವಾಗಿಯೇ ದಳ ಸರ್ವನಾಶಕ್ಕೆ ದಾರಿ ಮಾಡಿಕೊಟ್ರೆ ಶತ್ರುಗಳಿಗೂ ಸಹಾಯವಾಗುತ್ತಲ್ಲವೇ? ಜಿಟಿಡಿ ಸಿದ್ದು ಒಂದಾದ್ರೆ ಮೈಸೂರಿನಲ್ಲಿ ದಳ ಉಳಿಯುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ತಪ್ಪದೆ ನಮ್ಮ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.